ಬಿ ಫಾರ್ಎವರ್ ಆನ್ ಫೈರ್. ಅನಾರೋಗ್ಯದಿಂದ ನಟ ಸುದೀಪ್ ತಾಯಿ ನಿಧನರಾಗಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಸುದೀಪ್ ತಾಯಿ ಸರೋಜಾ ಅವರು. ಚಿಕಿತ್ಸೆ ಫಲಕಾರಿಯಾಗದೆ ಸುದೀಪ್ ಅವರ ತಾಯಿ ನಿಧನರಾಗಿದ್ದಾರೆ. ಆಸ್ಪತ್ರೆಯಿಂದ ಜೆಪಿ ನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಸುದೀಪ್ ಅವರ ತಾಯಿ ಸರೋಜಾ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಸ್ಯಾಂಡಲ್ವುಡ್ ನಟ ನಟಿಯರು ಅಂತಿಮ ದರ್ಶನಕ್ಕಾಗಿ ಬಂದಿದ್ದಾರೆ. ಸಂಜೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತಿಮ ಸಂಸ್ಕಾರವನ್ನು ಮಾಡಲಾಗುತ್ತೆ. ನಿನ್ನೆ ಅಷ್ಟೇ ತಾಯಿ ಮಹತ್ವದ ಬಗ್ಗೆ ಮಾತನಾಡಿದ್ರು ಸುದೀಪ್ ಅವರು ಬಿಗ್ ಬಾಸ್ ವೇದಿಕೆಯ ಮೇಲೆ. ತಾಯಿ ಅಂದ್ರೆ ಏನು, ಹೆಣ್ಮಕ್ಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ನಮ್ಮ ತಾಯಿಗೂ ಅವ್ರ ತಾಯಿಗೂ ಏನ್ ಕಾಮನ್ ಫ್ಯಾಕ್ಟರ್ ಅಂದ್ರೆ, ಸುದೀಪ್ ಅವರು ಯಾವುದೇ ಒಂದು ಟಿವಿ ಪ್ರೋಗ್ರಾಮ್ ಅಲ್ಲಿ ಮಾತಾಡಿದ್ರೆ ತಕ್ಷಣ ಫೋನ್ ಮಾಡಿ ಸರಿಗೆ ಮಾತಾಡಿದ್ನಾ, ಚೆನ್ನಾಗಿ ಮಾತಾಡಿದ್ನಾ ಅಂತ ಹೇಳಿ ಮಾತನಾಡುವಂಥದ್ದು. ಅಥವಾ ನಮ್ಮ ತಾಯಿ ನಾನು ಯಾವುದಾದ್ರು ಟಿವಿಯಲ್ಲಿ ಮಾತಾಡಿದ್ರೆ ನನ್ನ ಮಗಳು ಚೆನ್ನಾಗಿ ಮಾತಾಡಿದ್ಲ ಅಂತ ಇಬ್ಬರು ಮಾತಾಡೋದು. ಇವರಿಬ್ಬರು ಕಾಮನ್ ಫ್ರೆಂಡ್ಸ್ ಆಗಿದ್ರು ಈ ಥರ ಫೋನಲ್ಲಿ ಆ ಥರ ಎಲ್ಲ. ನರೆಹೊರೆಯವರು ಅಂದ ತಕ್ಷಣ ಎಲ್ಲಿ ಎನ್ನ ನಮ್ಮಮ್ಮ ನಮ್ಮ ತಾಯಿ ಕಾಲುವಾದಾಗ ಕೂಡ ಸರೋಜಮ್ಮನವ್ರಿಗೆ ಅಷ್ಟೊಂದು ಹುಷಾರಿರಲಿಲ್ಲ. ಫೋನ್ ಮಾಡಿ ನಾನು ಬರೋಕ್ಕಾಗ್ತಾಯಿಲ್ಲ, ಅಮ್ಮ ತುಂಬ ಚೆನ್ನಾಗಿದ್ದರು, ಸ್ವಲ್ಪ ಚೆನ್ನಾಗೇ ಇದ್ದರು ಅಂತ ಆ ಥರ ಎಲ್ಲ ಮಾತಾಡಿ ನನಗೆ ಸಮಾಧಾನ ಮಾಡಿದಂಥವ್ರು. ಬಹಳ ದಿನದಿಂದ ಹುಷಾರಿರಲಿಲ್ಲ, ಆದರೆ ಗಟ್ಟಿಮುಟ್ಟಾಗಿದ್ದರು, ನಮಗೆಲ್ಲ ಎನ್ಕರೇಜ್ ಮಾಡ್ತಿದ್ರು, ಎಲ್ಲಿ ಸಿಕ್ಕಿದ್ರು ಮಾತಾಡ್ತಿದ್ರು, ಮತ್ತು ಫೋನ್ಗಳು ಮಾಡ್ತಿದ್ರು. ಸುದೀಪ್ ಅವರಿಗೆ ಎಲ್ರಿಗೂ ಗೊತ್ತಿರೋ ಹಾಗೆ ತಂದೆ ತಾಯಿನೇ ಆತನಿಗೆ ಯಾವಾಗಲೂ ಮೊದಲನೇ ಗುರುಗಳು, ಮೊದಲನೇ ವಿಮರ್ಶಕರು, ಮೊದಲನೇ ಪ್ರೇಕ್ಷಕರು, ಮೊದಲನೇ ಫ್ಯಾನ್ಸ್ ಸುದೀಪನಿಗೆ ಅಂತ ಹೇಳ್ಬೋದು. ಅಂಥ ಒಳ್ಳೆ ತಂದೆ ತಾಯಿ. ಆ ತಾಯಿ ಬಹುಶಃ ನಮ್ಮ ಜೊತೆ ಇರ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಭಾವಿಸ್ತೀನಿ. ಸಾರಿ ಎಲ್ಲರೂ. ನಾವೆಲ್ಲೇ ಹೊರಡೋಬೇಕಾದ್ರೆ ಅವ್ರ ಆಶೀರ್ವಾದ ತೊಗೊಂಡೋಗ್ತೀವಿ. ಸುದೀಪ್ ಅವ್ರು ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ತಾಯಿ ಇಲ್ಲದಿದ್ರೆ, ತಾಯಿ ಕಳ್ಕೊಂಡ್ರೆ ಜೀವನ ಹೇಗಿರುತ್ತೆ ಅಂತ ನಾನು ಅನುಭವಿಸಿದ್ದೀನಿ. ಪಾಪ ಆ ಒಂದು ವೇದನೆ ಅವ್ರು ಅನುಭವಿಸ್ಬೇಕಾರಂತ ತುಂಬ ಕಷ್ಟ ಆಗುತ್ತೆ. ಅವ್ರಿಗೆ ಸಮಾಧಾನ ಮಾಡೋಕ್ಕೆ ದೇವ್ರ ಶಕ್ತಿ ಕೊಡಲಿ, ಹಂಗೂ ಸುದೀಪ್ ಅವ್ರ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನನ್ನ ಪ್ರಾರ್ಥನೆ. ನಾವೆಲ್ಲೇ ಹೊರಡೋಬೇಕಾದ್ರೆ ಅವ್ರ ಆಶೀರ್ವಾದ ತೊಗೊಂಡೋಗ್ತೀವಿ. ಸಂಜೀವಣ್ಣವ್ರದ್ದು ಮತ್ತು ಸರೋಜಕ್ಕವ್ರದ್ದು ನನ್ನ ಅವರ ಸಂಬಂಧ ಸುಮಾರು 40 ವರ್ಷಗಳ ಒಂದು ಪ್ರೀತಿ ವಿಶ್ವಾಸ ಸಂಬಂಧ. ಸುದೀಪ್ ಅವರು ಆಕ್ಟ್ ಮಾಡೋದಕ್ಕೆ ಮುಂಚೆಯಿಂದನೂ ಕೂಡ ನನಗೆ ಅವರು ತುಂಬ ಪರಿಚಯಸ್ತರು, ಜೊತೆಯಲ್ಲಿದ್ದವಂಥವ್ರು. ಸರೋವರ್ ಹೋಟ್ಲ್ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ಅವ್ರ ಜೊತೆ ನಾನಿದ್ದೆ, ಅದೊಂದು ಖುಷಿ. ಇವತ್ತು ಸುದೀಪವು ಇಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಅನ್ನೋದಕ್ಕೆ ಕಾರಣ ಅವ್ರ ತಂದೆ ತಾಯಿ. ಆ ಸುದೀಪವು ಅಷ್ಟೇ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ. ಇವತ್ತು ಸುದೀಪ್ಗೆ ಧೈರ್ಯ ಹೇಳುವಂಥ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ. ಬಹುಶಃ ಸಂಜೀವಣ್ಣವರು ಅವರ ಶ್ರೀಮತಿಯವರ ಮುಖ ನೋಡೋಕ್ಕೆ ಭಾಳ ಕಷ್ಟಪಡ್ತಾ ಇದ್ದಾರೆ, ಆಗ್ತಾಯಿಲ್ಲ ಅವ್ರ ಕೈಲಿ ನೋಡೋದಕ್ಕೆ, ನಾನು ನೋಡಲ್ಲ ಅಂತ ಇದ್ದಾರೆ ಈ ಪರಿಸ್ಥಿತಿ ಒಳಗಡೆ. ಏನೇ ಆಗಲಿ ಸುದೀಪ್ ಅವರಿಗೆ ಒಂದು ಧೈರ್ಯ ಹೇಳಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಹುಟ್ಟು ಖಚಿತ, ಸಾವು ನಮ್ಮ ಕೈಯಲ್ಲಿಲ್ಲ. ಕೊಟ್ಟಿದ್ದನ್ನೆಲ್ಲ ನಾವು ಸಹಿಸ್ಕೋಬೇಕು. ಭಗವಂತ ಸುದೀಪ್ ಅವ್ರಿಗೆ ಒಂದು ಈ ಒಂದು ದುಃಖ ತಡ್ಕೊಳ್ಳುವಂಥ ಶಕ್ತಿಯನ್ನು ಭಗವಂತ ಕೊಡಲಿ. ಸಂಜೀವಣ್ಣವ್ರದ್ದು ಆತ್ಮೀಯ ಸ್ನೇಹಿತರಾದಂಥ ಸಂಜೀವಣ್ಣ ನಮ್ಮ ಕಿಚ್ಚ ಸುದೀಪ್ ಅವರ ತಂದೆಯವರು, ನನ್ನ ಆತ್ಮೀಯ ಸ್ನೇಹಿತರು. ಅವರ ಮನೆಯವರು ನಮ್ಮ ಅಕ್ಕನ ಸಮಾನ ಇದ್ದಂಥ ಸರೋಜಕ್ಕ ಅವರು ತೀರೋಗಿರುವಂಥದ್ದು ಅತ್ಯಂತ ದುಃಖಕರವಾಗಿರುವಂಥ ಒಂದು ಸಂಗತಿ. ನನಗೆ ವೈಯಕ್ತಿಕವಾಗಿ ಕೂಡ ಭಾಳ ನಷ್ಟ ಆಗಿದೆ. ಅವರು ಹಲವಾರು ವರ್ಷ ನಮಗೆ ಹೋದಾಗ ಒಂದು ಸತಿ ಊಟ ಕೊಟ್ಟಿದ್ದಾರೆ, ತಿಂಡಿ ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ಒಂದು ತಾಯಿಯ ಮಮತೆಯ ಸ್ವರೂಪಿಣಿಯಾಗಿದೆ, ತಾಯಿಯ ಮಮತೆಯ ಒಂದು ಸ್ವರೂಪಿಯಾಗಿ ಬಂದವರೆಲ್ಲರಿಗೂ ಕೂಡ ಆಧಾರದ ಒಂದು ನಡೆ ನುಡಿ ಅನ್ನ ಕೊಡುವಂಥದ್ದು.
ಸಾಕ್ಷಾತ್ ಅನ್ನಪೂರ್ಣಿಕರ ಇದ್ದರು ಅವರು ಅವರ ಅಗಲಿಕೆ ನನಗೆ